ಇಲ್ಲ ನನಗೆ ಇಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗೆಳೆಯರಿಗೆ ನಮಸ್ಕಾರ. ನನಗೆ ತುಂಬಾ ಸಂತೋಷದ ದಿನ ಇವತ್ತು. ಯಾಕೆ ಅಂತಂದ್ರೆ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಂದಿನ ಟೆನ್ಷನ್ ಅಲ್ಲಿ ಕೂತಿದ್ರು ಕೆ ಮಂಜು ಅವರು, ಏರ್ಲೈನ್ಸ್ ಅಲ್ಲಿ ನಾನು ಅವರು ಕೂತಿದ್ವಿ. ತುಂಬಾ ಟೆನ್ಷನ್ ಆಗಿದ್ರು, ಕಾಫಿ ಕುಡಿತಾ ಇದ್ವಿ, ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ದೊಡ್ಡ ಒಂದು ಸಾಹಸಗಳನ್ನ ಮಾಡ್ತಾ ಇದ್ರು. ಅವಾಗ ಏನು ಮಾತಾಡದೆ ಕೂತಿದ್ದು ಶ್ರೇಯಸ್ಸು ಪಕ್ಕದಲ್ಲಿ, ಅವಾಗ ಎಂ ಬಿ ಎ ಮಾಡ್ತಾ ಇದ್ರು. ನಾನು ಅವಾಗ ಮಂಜು ಹೇಳಿದೆ, ಯಾಕೆ ಟೆನ್ಷನ್ ಎಲ್ಲ ತಗೊಂತೀರಾ, ಮಗನ್ನೇ ಹೀರೋ ಮಾಡ್ಬೋದಲ್ಲ ನೀವು ಅಂತ. ಎಷ್ಟು ಆಕ್ಟಿವ್ ಅಂದ್ರೆ, ಪ್ರೋ ಆಕ್ಟಿವ್ ಅಂದ್ರೆ ಕೆ ಮಂಜು ಅವತ್ತು ಆ ಒಂದು ಸೆಂಟೆನ್ಸ್ ನಾನು ಹೇಳಿದ್ದಷ್ಟೇ ಅವತ್ತೇ ಡಿಸೈಡ್ ಮಾಡ್ಬಿಟ್ರು ಅವರು ನನ್ನ ಮಗನ್ ಹೀರೋ ಮಾಡ್ಬೇಕು ಅಂತ. ಇಮಿಡಿಯೇಟ್ ಆಗಿ ನನ್ನ ಸ್ನೇಹಿತರು ಒಬ್ಬರಿಗೆ ಹನುಮಾನ್ ನಗರಲ್ಲಿ ಇದ್ರು, ಶ್ರೀನಿಧಿ ಅಂತ, ಅವ್ರ ಹತ್ರ ಕಳ್ಸಿದ್ರು ಡೆಂಟಿಸ್ಟು, ಅಲ್ಲೇನೆ ಕಳಿಸ್ಬಿಟ್ಟು ಎಲ್ಲ ಸರಿ ಮಾಡಿಸಿ ನಾಳೆಯಿಂದ ನಿಮ್ಮ ಟ್ರೈನಿಂಗ್ ಅಂತಂದ್ಬಿಟ್ಟು ಶುರು ಮಾಡ್ಬಿಟ್ರು ಅವತ್ತೆ ಹೀರೋ ಆಗಿ. ಸೊ ಅವತ್ತಿಂದ ಟ್ರೈನಿಂಗ್ ಮಾಡಿ ಶುರು ಆಗಿದ್ದು ನಾನು ಇವತ್ತು ಈ ಪ್ರೋಮೋ ನೋಡಿದಾಗ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ಶ್ರೇಯಸ್ಸು ಒಂದೊಂದು ಹೆಜ್ಜೆ ಒಂದೊಂದು ದಿನಾನು ಈಸ್ ಬಿಕಮಿಂಗ್ ಅ ಬೆಟರ್ ಆಕ್ಟರ್, ಅನ್ ಅಮೇಝಿಂಗ್ ಆಕ್ಟರ್ ಅಂತ ಹೇಳ್ಬೋದು. ಪ್ರೋಮೋ ಅದ್ಭುತವಾಗಿ ಮೂಡ್ ಬಂದಿದೆ, ನಿನ್ನ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಯಾಕಂದ್ರೆ ಬಜೆಟ್ ಹಾಕಿಸಿಗೆ ಬಂದಿದ್ರಿ ಫಸ್ಟ್ ಫಿಲಮ್ ಅಲ್ಲಿ, ಅವಾಗ್ಲೂ ಹೇಳಿದೆ ನಿಮ್ಮ ತಂದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದಾರಪ್ಪ ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ, ಯಾವ ತರ ಏನೇನು ನೋವನ್ನ ಕಂಡಿದ್ದಾರೆ, ನೀನು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು, ಹೀರೋ ಆಗ್ಬೇಕು, ಅವ್ರಿಂದ ಏರ್ಲೈನ್ಸ್ ಅಲ್ಲಿ ಕೂತ್ಕೊಂಡು ಹೀರೋ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್. ಅದಾದ ನಂತರ ಒಂದು ಅದ್ಭುತವಾದ ಒಂದು ತಂಡ, ಪೋಷಕ ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು. ನಿರ್ದೇಶಕರ ಜೊತೆ ಒಂದು ಘಟನೆ ಹೇಳ್ತೀನಿ. ನಾನು ಬಾಂಬೆನಲ್ಲಿ ಕೂತಿದ್ದೆ, ಹಿಂದಿ ಆ ಹಿಂದಿ ಸಿನಿಮಾ ಬ್ರೇಕ್ಫಾಸ್ಟ್ ಶೋ, ಅವಾಗ ಪ್ರಕಾಶ್ ಅವರು ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾವು ಸಾಕಷ್ಟು ಸಮಯ ಕಳೆದಿವಿ ಅದರಲ್ಲಿ. ಅಂಡ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅನ್ನೋ ಒಂದು ಒಳ್ಳೆ ತಂಡ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಹೆಸರುಗಳು ನೋಡಿದ್ರೆ ಒಬ್ಬೊಬ್ಬರು ಸುರೇಶ್ ಅರಸ್ಸು ಮತ್ತು ಡಿ ಒ ಪಿ ಅವರು ವಿನೋದ್ ಎಲ್ಲಾನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಡೆಫಿನೆಟ್ಲಿ ಹಿಟ್ ಆಗೋದು ಯಾವುದೇ ಸಂಶಯ ಇಲ್ಲ. ಆಮೇಲೆ ನನಗನ್ಸೋದು ಕೆ ಮಂಜು ಅವರು ನನ್ನ ಸಿನಿಮಾನು ಮಾಡಿದ್ದಾರೆ, ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ, ಆದರೆ ಇವತ್ತು ಹೇಳ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಾಹಸ, ಒಂದು ಒಳ್ಳೆ ಸಿನಿಮಾ, ನಿಮ್ಮ ಮಗನ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಕಮರ್ಷಿಯಲ್ ಆರ್ಟ್ ಅಂತ ಹೇಳೋಕ್ಕಲ್ಲ, ಒಂದು ಒಳ್ಳೆ ಸಿನಿಮಾ ಅದು ಮೂಡ್ ಬರೋದಕ್ಕೆ ಯಾವುದೇ ಸಂಶಯ ಇಲ್ಲ, ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಮತ್ತು ಪುನೀತ್ ಅವ್ರು ಹೇಳ್ದಂಗೆ ಒಳ್ಳೆ ತಂಡ ಇದೆ ಅಂತಂದ್ಬಿಟ್ಟು, ಆಮೇಲೆ ನಿರ್ಮಾಪಕರಿಗೆ ಅವ್ರ ತಂದೆ ಹೇಳೋರು ಅನ್ನದಾತರು ಅಂತ ನಿರ್ಮಾಪಕರಿಗೆ, ನಿರ್ಮಾಪಕರು ಒಳ್ಳೇದಾಗಬೇಕು ಅಂತ ಹೇಳಿದ್ರು, ಅದು ಪ್ರೊಡ್ಯೂಸರ್ಗೆ ಇದು ಒಳ್ಳೇದಾಗಬೇಕು. ಎಸ್ ಕೆ ಮಂಜುರೇ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಇಲ್ಲಿ ಬಂದಿದ್ದೀರ ಎಲ್ಲರು. ಮತ್ತು ಒಳ್ಳೆ ಮ್ಯೂಸಿಕ್ ಮೂಡ್ ಬಂದಿದೆ. ಮತ್ತು ಯಾರು ಥ್ಯಾಂಕ್ ಮಾಡೋದು ಬಿಟ್ಟಿದ್ದೀನಿ ಅಂದರೆ, ಅಫ್ಕೋರ್ಸ್ ಇದೊಂದು ಒಳ್ಳೆ ಸಂಸ್ಥೆಯ ನನ್ನ ಸ್ನೇಹಿತರಾದ ಮೋಹನ್ ಅವರ ತಮ್ಮ ಶ್ಯಾಮ್, ಮತ್ತು ಅವರು ನನ್ನ ಗೆಳೆಯರು, ಅವರು ಈ ಒಂದು ಮ್ಯೂಸಿಕ್ಕನ್ನು ತಗೊಂಡಿದ್ದಾರೆ. ಅವರ ಒಂದು ಫಾಲೋವರ್ಸ್ ನೋಡಿದ್ರೆ ಯೂಟ್ಯೂಬಲ್ಲಿ, ಮತ್ತು ಅವರ ಒಂದು ಆನಂದ್ ಅವಡಿಗಿರೋ ಬ್ರ್ಯಾಂಡು ಇದು, ಈ ಸಾಂಗ್ಗಳು ಎಲ್ಲೆಲ್ಲಿ ಮುಟ್ಟುತ್ತೋ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಅವ್ರಿಗೂ ಒಂದು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ಇನ್ನೂ ಇದೇ ಥರ ಬೆಳೀತಾ ಇದೆ, ಇನ್ನೂ ಹೆಚ್ಚು ನಮ್ಮ ಸ್ನೇಹಿತರ ಮೋಹನ್ ಅವ್ರನ್ನ ಹೆಸರನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಬಂದಿರೋದಕ್ಕೆ ಧನ್ಯವಾದ, ಆಮೇಲೆ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದ, ಆಮೇಲೆ ಆಲ್ ದ ಬೆಸ್ಟ್ ನನ್ನ ಸ್ನೇಹಿತರದ ನನ್ನ ಗೆಳೆಯರಾದ ಮಂಜುಗೆ ಮತ್ತು ಅವರ ಮಗನಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ.